ಹಾಯ್ ಹಲೋ ವಿದ್ಯಾರ್ಥಿಗಳೇ, ಎಲ್ಲ ಪಿ ಯು ಸಿ ಕೆ ಸಿ ಟಿ ವಿದ್ಯಾರ್ಥಿಗಳಿಗೆ ನಮ್ಮ ಚಾನಲ್ಗೆ ಸ್ವಾಗತ. ಇಲ್ಲಿ ಸಾಕಷ್ಟು ವಿದ್ಯಾರ್ಥಿಗಳು ಡೌಟ್ನ ಕೇಳ್ತಿದ್ದಾರೆ, ಮತ್ತು ಕೆ ಸಿ ಟಿ 2022 ಅಡ್ಮಿಟ್ ಕಾರ್ಡ್ ರಿಸಲ್ಟ್ ನಂತರ ಕೆಲವೊಂದು ಪ್ರಾಬ್ಲಮ್ಗಳನ್ನು ಫೇಸ್ ಮಾಡ್ತಿದ್ದಾರೆ. ಅದ್ರ ಬಗ್ಗೆ ಕಂಪ್ಲೀಟ್ ಮಾಹಿತಿಯನ್ನು ತಿಳಿಸ್ಕೊಡ್ತೀನಿ. ಚಾನಲ್ಗೆ ನೀವು ಹೊಸಬ್ಬರಾಗಿರೋ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ ವಿಡಿಯೋ ಇಷ್ಟ ನೀವು ಲೈಕ್ ಮಾಡ್ಬೋದು. ಇಲ್ಲಿ ಯಾವೆಲ್ಲ ವಿದ್ಯಾರ್ಥಿಗಳಿಗೆ ಮೇಜರಾಗಿ ನಿಮ್ಮದು ಕೆ ಸಿ ಟಿ 2022 ಆಲ್ ಟಿಕೆಟ್ ಅಥವಾ ಅಡ್ಮಿಟ್ ಕಾರ್ಡಲ್ಲಿ ಏನಾದರೂ ಇಶ್ಯೂ ಆಗಿದ್ದರೆ, ಇನ್ ಕೇಸ್ ನಿಮ್ಮ ನೇಮ್ ಕರೆಕ್ಟಾಗಿ ಶೋ ಮಾಡ್ತಿಲ್ಲ ಅಥವಾ ಇನ್ಶಿಯಲ್ ಅಥವಾ ನಿಮ್ಮದು ಡೀಟೇಲ್ಸ್ ಅಥವಾ ನಿಮ್ಮದು ನಂಬರ್ ಅಥವಾ ನಿಮ್ಮದು ಯಾವುದು ಎಕ್ಸಾಮಿನೇಷನ್ ಸೆಂಟ್ರ್ ದೊಡ್ಡ ಪ್ರಾರಂಭ ಆಗಿದ್ದರೆ ಆ ವಿದ್ಯಾರ್ಥಿಗಳು ವೆಯ್ಟ್ ಮಾಡಬೇಕಾಗುತ್ತೆ. ಅದನ್ನು ಅಪ್ಡೇಟ್ ಮಾಡ್ತಾರೆ, ಅಪ್ಡೇಟ್ ಮಾಡಿ ಮತ್ತೆ ಒಂದು ರಿಲೀಸ್ ಮಾಡ್ತಾರೆ. ಇನ್ ಕೇಸ್ ಅಪ್ಡೇಟ್ ಮಾಡ್ತಿದ್ದಾರೆ ಕೆಲವೊಂದು ವಿದ್ಯಾರ್ಥಿಗಳು ಯಾರ್ಯಾರಿಗೆ ಆಗಿದೆ ಅವರು ಚೆಕ್ ಮಾಡ್ಕೊಳ್ಳಬೇಕಾದ್ರೆ ಮತ್ತೆ ಏನಾದ್ರು ಪ್ರಾಬ್ಲಮ್ ಆಗಿದ್ರೆ ಆಲ್ ಟಿಕೆಟ್ನ ಚೆಕ್ ಮಾಡ್ಕೊಳ್ಳಿ, ಮತ್ತೆ ಅದನ್ನು ಅಪ್ಡೇಟ್ ಮಾಡ್ತಾರೆ. ಎಕ್ಸಾಮಿನೇಷನ್ ಸೆಂಟ್ರ್ ಯಾರಿಗೆ ತೋರಿಸ್ತಾರೆ ಅದನ್ನು ಕೂಡ ಬೇಗ ಸಾಲ್ವ್ ಮಾಡ್ಕೊಳ್ಳಿ, ಅಲ್ಲೇ ತೋರಿಸುತ್ತೆ. ಅಥವಾ ನಿಮಗೆ ಏನಾದರೂ ಡೌಟ್ ಗ್ಯೂಟ್ ಇದ್ದರೆ ಏನು ಸಾಲ್ವ್ ಆಗಲಿಲ್ಲ ಅಂದರೆ ನೀವು ಕೆ ಎದು ವಾಟ್ಸಪ್ ನಂಬರ್ ಇರುತ್ತೆ ಅದನ್ನು ಕಾಂಟ್ಯಾಕ್ಟ್ ಮಾಡ್ಬೋದು, ಅಥವಾ ನಿಮ್ಮದು ಅವ್ರದ್ದು ಕೆ ಇಯವ್ರದ್ದು ಮೇಲ್ ಇರುತ್ತೆ ಅದನ್ನು ಕೂಡ ಕಾಂಟ್ಯಾಕ್ಟ್ ಮಾಡಿ ನೀವು ಇಶ್ಯೂನ ಸಾಲ್ವ್ ಮಾಡ್ಕೋಬೋದಾಗಿರ್ತದೆ. ನಂತರ ಇಲ್ಲಿ ಸಾಕಷ್ಟು ವಿದ್ಯಾರ್ಥಿಗಳು ಕೇಳ್ತಾ ಇದ್ದೀರಾ ಕಂಪಲ್ಸರಿ ಬರೀಬೇಕಾ ಸಬ್ಜೆಕ್ಟ್ಗಳನ್ನು ಬರೆಯೋದ್ರ ಆಗುತ್ತಾ ಅಂತ. ಇಲ್ಲಿ ಯಾವುದೇ ರೀತಿ ಕಂಪಲ್ಸರಿ ಬರೀಬೇಕು ಅಂತ ಇಲ್ಲ, ವಿದ್ಯಾರ್ಥಿಗಳ ಆಪ್ಷನ್ ಬಿಟ್ಟಿದ್ದು. ಆದರೆ ಬಯಾಲಜಿ ವಿದ್ಯಾರ್ಥಿಗಳು 4 ವಿಷಯಗಳು ಕೂಡ ಬರೆಯೋ ಚಾನ್ಸಸ್ ಇರುತ್ತೆ. ಅವ್ರಿಗೆ ಇಷ್ಟಪಡಿದಕ್ಕೆ 4 ಬರಿಬೋದು ಅಥವಾ ವಿಷಯಗಳನ್ನು ಕೂಡ ಬಿಡ್ಬೋದು. ಸಿ ಎಸ್ ಅಥವಾ ಎಲೆಕ್ಟ್ರಾನಿಕ್ಸ್ ವಿದ್ಯಾರ್ಥಿಗಳಿಗೆ ಓನ್ಲಿ 3 ವಿಷಯಗಳನ್ನು ಬರೆಯೋಕ್ಕೆ ಚಾನ್ಸ್ ಇರುತ್ತೆ. ಫಿಸಿಕ್ಸ್ ಕೆಮಿಸ್ಟ್ರಿ ಬಯಾಲಜಿ ಮಾತ್ರ ಬರೆಯೋಕ್ಕೆ ಅವೈಲೇಬಲ್ ಇರುತ್ತೆ. ಫಿಸಿಕ್ಸ್ ಕೆಮಿಸ್ಟ್ರಿ ಮ್ಯಾಥಮೆಟಿಕ್ಸ್ ಮಾತ್ರ ಬರೆಯೋಕ್ಕೆ ಅವೈಲೇಬಲ್ ಇರುತ್ತೆ. ಅವರು ಬಯಾಲಜಿ ಓದಿರಲ್ಲ, ಅದಕ್ಕೋಸ್ಕರ ಬಯಾಲಜಿ ಬರೆಯೋಕ್ಕೆ ಸಾಧ್ಯ ಇಲ್ಲ. ಬರೆದ್ರೂ ಕೂಡ ಅದು ವ್ಯಾಲಿಡೇಟ್ ಆಗೋದಿಲ್ಲ, ರಿಸಲ್ಟ್ ಕೂಡ ಶೋ ಮಾಡೋದಿಲ್ಲ ಅಂತೇಳಿ ತಿಳಿಸ್ಕೊಡ್ತಿದ್ದೀನಿ. ನಂತರ ನೀವು ನೆಕ್ಸ್ಟ್ ಆಗಿ ಮೇಯ್ನಾಗಿ ನೋಡೋದಾದರೆ ಇಲ್ಲಿ ವಿದ್ಯಾರ್ಥಿಗಳಿಗೆ ಯಾವೆಲ್ಲ ವಿದ್ಯಾರ್ಥಿಗಳು ಕೇಳ್ತಾಯಿದ್ರಿ ಸಬ್ಜೆಕ್ಟ್ಗಳನ್ನು ಕಂಪಲ್ಸರಿ ಬರೀಬೇಕಾ ಇಲ್ವಾ ಅಂತ. ನಿಮಗೆ ಸಬ್ಜೆಕ್ಟ್ಗಳನ್ನು ವಿಷಯಗಳನ್ನು ಕಂಪಲ್ಸರಿ ಬರೀಬೇಕು ಅಂತಿಲ್ಲ, ನಿಮಗೆ ಯಾವ ವಿಷಯ ಬೇಕು ಅದನ್ನು ಬರ್ಕೋಬೋದು. ಫಾರ್ ಎಕ್ಸಾಂಪಲ್ ನಿಮ್ಮ ಸ್ಕ್ರೀನ್ ಮುಂದೆ ಕಾಣ್ತಿದೆ, ನೀವು ಇಂಜಿನಿಯರಿಂಗ್ ಜಾಯ್ನ್ ಆಗಬೇಕಂದ್ರೆ ನೀವು ಫಿಸಿಕ್ಸ್ ಕೆಮಿಸ್ಟ್ರಿ ಮ್ಯಾಥಮೆಟಿಕ್ಸ್ ಮಾತ್ರ ಬರಬೇಕಾಗುತ್ತೆ, ಬಯಾಲಜಿ ಅಗತ್ಯತೆ ಇಲ್ಲ. ಇದು ನಿಮ್ಮ ಚಾಯ್ಸ್ ಆಗಿರುತ್ತೆ. ನೀವು ಬರೀ ಇಂಜಿನಿಯರಿಂಗ್ ಹೋಗ್ತೀನಿ ಅಂದರೆ ಫಿಸಿಕ್ಸ್ ಕೆಮಿಸ್ಟ್ರಿ ಮ್ಯಾಥಮೆಟಿಕ್ಸ್ ಓನ್ಲಿ ಬರೋ ಸಾಕು, ಬಯಾಲಜಿ ಬರೆಯೋ ಅಗತ್ಯತೆ ಇಲ್ಲ. ಇನ್ ಕೇಸ್ ಬರೆದ್ರೂ ಕೂಡ ನಿಮಗೆ ಆಪ್ಷನಲ್ ಆಗಿರುತ್ತೆ, ನೀವು ಬರೆಯೋದು ಅಗತ್ಯ ಅಂತೀನಿ. ಯಾಕಂದರೆ ಓನ್ಲಿ ಬರೀತೀರ 3 ಅದನ್ನು ಓದ್ಕೊಂಡು ಹಂಗೆ ಬರೀರಿ, ನೆಕ್ಸ್ಟ್ ಏನಾದರೂ ಬೇರೆ ಚಾನ್ಸಸ್ಗಳು ಸಿಗ್ಬೋದು ಅಥವಾ ಬೇರೆ ಕೋರ್ಸ್ಗಳಿಗೆ ನಿಮಗೆ ಚಾನ್ಸಸ್ ಸಿಗ್ಬೋದು, ಹೇಳೋಕ್ಕಾಗಲ್ಲ. ಎಲ್ಲ ಲಕ್ ಕೂಡ ಇರುತ್ತೆ, ನಿಮ್ಮ ಸ್ಟಮನ್ ಕೂಡ ಇರುತ್ತೆ, ಅದಕ್ಕೋಸ್ಕರ ನಿಮ್ಮ ಚಾಯ್ಸ್ ಆಗಿರುತ್ತೆ. ಬಯಾಲಜಿ ಕೂಡ ಯಾರು ಬಯಾಲಜಿ ವಿದ್ಯಾರ್ಥಿಗಳಿದ್ದಾರೆ ಅವ್ರು 4 ಬರೆಯೋದು ಸೂಕ್ತ ಅಂತ ನನ್ನ ಅನಿಸಿಕೆ. ಬಟ್ ವೈಯಕ್ತಿಕವಾಗಿ ನೀವು ಏನು ಡಿಸೈಡ್ ಮಾಡ್ತೀರಾ ಅದು ನಿಮ್ಮ ಇಷ್ಟ, ನೀವು ಎಲ್ಲ ವಿಷಯಗಳನ್ನು ಬರಬೇಕು ಅಂತ ಅಗತ್ಯತೆ ಇಲ್ಲ. ನೀವು ಇಂಜಿನಿಯರಿಂಗ್ ಸೇರ್ತೀರಂದರೆ ಓನ್ಲಿ ಫಿಸಿಕ್ಸ್ ಕೆಮಿಸ್ಟ್ರಿ ಮ್ಯಾಥಮೆಟಿಕ್ಸ್ನ ಬರಬೇಕಾಗುತ್ತೆ. ಇನ್ ಕೇಸ್ ನೀವು ಫಾರ್ಮ್ ಸೈನ್ಸ್ ಕೋರ್ಸ್ಗಳಿಗೆ ಹೋಗ್ತೀರಂದರೆ ನೀವು 4 ವಿಷಯಗಳು ಪಿ ಸಿ ಎಂ ಬಿ 4 ವಿಷಯಗಳನ್ನು ಕೂಡ ನೀವು ಬರಬೇಕಾಗುತ್ತೆ. ಇನ್ ಕೇಸ್ ನೀವು ಫಾರ್ಮ್ ಸೈನ್ಸ್ ಕೋರ್ಸ್ಗಳಿಗೆ ಹೋಗ್ತೀರಾ ಅಂದರೆ, ನಂತರ ನೀವು ವೆಟರ್ನರಿ ಸೈನ್ಸ್ ನಿಮ್ಮ ಹಸ್ಬೆಂಡ್ ಅದಕ್ಕೆ ಹೋಗ್ತಾರಂದರೆ ನೀವು ಫಿಸಿಕ್ಸ್ ಕೆಮಿಸ್ಟ್ರಿ ಬಯಾಲಜಿ 3 ವಿಷಯಗಳನ್ನು ಬರೋ ಸಾಕು. ಬಿ ಫಾರ್ಮ ಡಿ ಫಾರ್ಮಗಳಿಗೆ ಹೋಗಬೇಕಾದ್ರೆ ನಿಮಗೆ ಅಲ್ಲಿ 2 ಚಾಯ್ಸ್ ಇರುತ್ತೆ, ನೀವು ಪಿ ಸಿ ಎಂ ಆರು ಬರಿಬೋದು ಅಥವಾ ಪಿ ಸಿ ಬಿ ಆರು ಬರಿಬೋದು. ಇವೆರಡರಲ್ಲಿ ಯಾವುದು ಅತಿ ಹೆಚ್ಚಿನ ಅಂಕಗಳನ್ನು ಪಡ್ಕೋತೀರಾ ಅದ್ರ ಮೇಲೆ ರಿಸಲ್ಟ್ ಅನೌನ್ಸ್ಮೆಂಟ್ ಮಾಡ್ತಾರೆ. ಇದು ಬಂದ್ಬಿಟ್ಟು ನಿಮ್ಮ ಆಪ್ಷನ್ ಆಗಿರುತ್ತೆ. ಪಿ ಸಿ ಎಂ ಆರ್ ಅವರು ಬರೀರಿ, ಪಿ ಸಿ ಬಿ ಬರೀರಿ. ನಂತರ ನ್ಯಾಚುರೋಪತಿ ಯೋಗ ಅದು ಕೂಡ ಪಿ ಸಿ ಬಿ ಅಂತ ಹೇಳಿದ್ದಾರೆ, ಅದನ್ನು ಕೂಡ ಬರಬೇಕಾಗುತ್ತೆ. ಅದಕ್ಕೋಸ್ಕರ ವಿದ್ಯಾರ್ಥಿಗಳಿಗೆ ಚಾಯ್ಸ್ ಆಗಿರುತ್ತೆ. ನನ್ನ ಅನಿಸಿಕೆ ಬಯಾಲಜಿ ವಿದ್ಯಾರ್ಥಿಗಳು 4 ಕೂಡ ಬರೀರಿ, ಇನ್ನು ಬೇರೆ ವಿದ್ಯಾರ್ಥಿಗಳು 3 ಕೂಡ ಬರೀರಿ. ಏನಾದರೂ ನೆಕ್ಸ್ಟ್ ಏನಾದರೂ ಚೇಂಜಸ್ ಆದರೆ ಅಥವಾ ಆಪ್ಷನಲ್ಲಾಗಾದರೂ ನಿಮಗೆ ಉಪಯೋಗ ಆಗುತ್ತೆ. ಬಟ್ ನೀವು ಮುಂಚೆನೇ ಫಿಕ್ಸ್ ಆಗಿದ್ದರೆ ಇಂಜಿನಿಯರಿಂಗ್ಗೆ ಹೋಗ್ತೀನಿ, ಬೇರೆದಕ್ಕೆ ಯಾವುದೇ ಕಾರಣಕ್ಕೆ ಹೋಗೋಣ ಫಿಕ್ಸ್ ಆಗಿದ್ದರೆ ಹೋಗಿದ್ರೆ ಬೇಕಾದ್ರೆ ಬರೀರಿ 3, ಅದರ್ವೈಸ್ 4 ಬರೆಯೋದು ಸೂಕ್ತ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಇದು ಇವತ್ತಿನ ವಿಡಿಯೋ. ಥ್ಯಾಂಕ್ ಯು ಫಾರ್ ವಾಚಿಂಗ್.